हलो फ्रेंड्स, वेलकम टू गीता संसार संते। पदार्थ बड़स्ता बंद शुगर नार्मल लेवल के बर ब्लड शुगर लेवल एस्टे मैजिक तर कंट्रोल कड़मे अद्भुत मने मद्दु इवत्तु नानु मने मद्दु जो केलवंदु टिप्स लाइफल अनुसरिस्ता बंद्रे निम्गे शुगर यावत्तु कायले आगि उळियोदिल्ल अदु इन्नु निम्म हेल्थ अन्न इंप्रूव माडुत्ते निम्म ओवर आल निम्म यावागलु आक्टिव आगिरुव हागे माडुत्ते निम्म एज अन्न रैज माडुत्ते फ्रेंड्स ओंदु अंदाजिन प्रकार यारि ಶುಗರ್ ಇರುತ್ತೋ ಅವರು ತುಂಬಾನೇ ಆರೋಗ್ಯವಂತರಾಗಿರ್ತಾರೆ ಮತ್ತು ಅವರು ನೂರಾರು ವರ್ಷ ತುಂಬಾ ಹೆಲ್ದಿಯಾಗಿ ಬದುಕ್ತಾರೆ. ಹಾಗಿದ್ಮೇಲೆ ನಾವು ಶುಗರ್ಗೆ ಯಾಕೆ ಹೆದರ್ಬೇಕಲ್ವಾ? ಇವತ್ತಿಂದ ಯಾರಿಗೆ ಶುಗರ್ ಇದೆಯೋ ಅವ್ರು ಹೆದರೋ ಅವಶ್ಯಕತೆನೇ ಇಲ್ಲ. ತುಂಬಾನೇ ಆಕ್ಟಿವ್ ಆಗಿರಿ, ಲೈಫ್ ಅನ್ನ ಎಂಜಾಯ್ ಮಾಡಿ. ಇವಾಗ ಆ ಸೂಪರ್ ಆದಂತ ಪವರ್ಫುಲ್ ಆದ ನಿಮ್ಮದು ಯಾವುದು, ಆ ಟಿಪ್ಸ್ಗಳು ಯಾವುದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಆ ಮನೆ ಮದ್ದು ಹೇಗೆ ಮಾಡೋದು ಅಂತ ಫಸ್ಟ್ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನೆಲ್ನ ಹೊಸಬರು ನೋಡ್ತಿದ್ರು, ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾ ರಿಲೀಸ್ ಮಾಡಿದಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಾವು ಫಸ್ಟು ಕಾಳು ಜೀರಿಗೆನ ತಗೊಳ್ಬೇಕು. ಕಾಳು ಜೀರಿಗೆ, ಈ ಕಾಳು ಜೀರಿಗೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಈ ಕಾಳು ಜೀರಿಗೆ ತುಂಬಾನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸ್ವಲ್ಪ ಕಹಿ ಅಂಶವನ್ನು ಹೊಂದಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಬಿಟ್ಟರ್ ಸೀಡ್ಸ್ ಅಂತಲೂ ಹೇಳ್ತಾರೆ. ಈ ಕಾಳು ಜೀರಿಗೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಶುಗರನ್ನು ನಾರ್ಮಲ್ ಲೆವೆಲಿಗೆ ತರಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಅದಲ್ಲದೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ನಮಗೆ ಯಾವುದೇ ರೀತಿಯ ಡೈಜೆಸ್ಟಿವ್ ಇಶ್ಯೂಸ್ ಇದ್ದರೂ ಸಹಿತ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ಅದನ್ನು ಕಡಿಮೆ ಮಾಡಿ. ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಕಾಳು ಜೀರಿಗೆಯನ್ನು ಸೇವಿಸ್ತಾ ಬಂದರೆ ನಮ್ಮ ವೆಯ್ಟನ್ನು ಕಡಿಮೆ ಮಾಡಿಕೊಳ್ಬೋದು. ನಮಗೆ ಯಾವುದೇ ರೀತಿಯ ಫ್ಯಾಟ್ ಕಂಟೆಂಟ್ ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ರು ಸಹಿತ ಅದನ್ನು ಕರಗಿಸುವಂಥ ಶಕ್ತಿ ಈ ಕಾಳು ಜೀರಿಗೆ ಇದೆ. ಜೊತೆಗೆ ಈ ಕಾಳು ಜೀರಿಗೆಯನ್ನು ಸೇವಿಸ್ತಾ ಬಂದರೆ ಸ್ಕಿನ್ ಡಿಸೀಸ್ಗಳು ಆಗೋದಿಲ್ಲ, ನಮ್ಮ ರಕ್ತವನ್ನು ಪರಿಶುದ್ಧ ಮಾಡುತ್ತೆ, ಜೊತೆಗೆ ಚರ್ಮಕ್ಕೆ ಒಂದು ಒಳ್ಳೆಯ ಎನರ್ಜಿನ ಕೊಡುತ್ತೆ. ಯಾವುದೇ ರೀತಿ ಇಚ್ಚಿಂಗ್ ಆಗೋದಾಗಲಿ, ಇರಿಟೇಷನ್ ಆಗೋದಾಗಲಿ ಆಗೋದಿಲ್ಲ. ನೆಕ್ಸ್ಟ್ ನಾವು ಓಂ ಕಾಳನ್ನು ತಗೊಳ್ಳೋಣ, ಅಂದರೆ ಅಜ್ವಾನ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇದನ್ನು ಕೇರಮ್ ಸೀಡ್ಸ್ ಅಂತ ಹೇಳ್ತಾರೆ. ಅಜ್ವಾನದಲ್ಲಿ ತುಂಬಾ ಫೈಬರ್ ಅಂಶ ಇದೆ, ಹಾಗಾಗಿ ಇದು ಬ್ಲಡ್ ಶುಗರ್ ಲೆವೆಲನ್ನು ಸ್ಟೆಬಿಲೈಸ್ ಮಾಡಿ, ಡಯಾಬಿಟಿಕನ್ನು ನಾರ್ಮಲ್ ಲೆವೆಲಿಗೆ ತಂದು ಅದನ್ನು ಕಂಟ್ರೋಲ್ ಇಡಲು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಓಂಕಾಳಿನಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ಗಳು ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾರಿಗೆ ಡಯಾಬಿಟಿಕ್ ಇದೆ ಅವರು ಈ ಅಜ್ವಾನವನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಎಫೆಕ್ಟಿವ್ ಆಗಿ ನಾವು ಡಯಾಬಿಟಿಕನ್ನು ಕಂಟ್ರೋಲ್ ಮಾಡ್ಕೋಬೋದು, ಕಡಿಮೆ ಮಾಡ್ಕೊಳ್ಬೋದು. ನಾವು ಮೂರನೇ ಇಂಪಾರ್ಟೆಂಟ್ ಆದಂಥ ಪದಾರ್ಥ ಅಂದರೆ ಮೆಂತೆಕಾಳು. ಮೆಂತೆಕಾಳು ಅಂತೂ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯರಿಗೆ ಮೆಂತೆಕಾಳು ಸ್ವಲ್ಪ ಕಹಿ ಅಂಶ ಇರುತ್ತೆ, ಇದು ಶುಗರಿಗೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರುವಂಥ ಅಂಶ. ಆದರೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಮೆಂತೆಕಾಳು ಶುಗರಿಗೆ ಯಾಕೆ ಒಳ್ಳೆಯದು ಅಂದರೆ ಇದರಲ್ಲಿ ತುಂಬಾ ಫೈಬರ್ ಅಂಶ ಇದೆ, ಅದಲ್ಲದೆ ಇದರಲ್ಲಿರುವಂಥ ಕೆಮಿಕಲ್ ಅಂಶ ನಾವು ತಿಂದಂಥ ಆಹಾರವನ್ನು ನಿಧಾನವಾಗಿ ಡೈಜೆಷನ್ ಮಾಡಿಬಿಟ್ಟು, ಡೈಜೆಸ್ಟ್ ಮಾಡಿ ನಮ್ಮ ದೇಹ ನಿಧಾನವಾಗಿ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ, ಅಂದರೆ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಶುಗರ್ ಅಂಶ ನಿಧಾನವಾಗಿ ನಮ್ಮ ಬಾಡಿ ಅಬ್ಸರ್ವ್ ಮಾಡುವ ಹಾಗೆ ಮಾಡುತ್ತೆ. ಹಾಗಾಗಿ ಯಾರು ಡಯಾಬಿಟಿಕ್ ಪೇಷೆಂಟ್ ಇರ್ತಾರೋ ಅವರು ಈಸಿಯಾಗಿ ಇದನ್ನು ಎಫೆಕ್ಟಿವ್ ಆಗಿ ಶುಗರನ್ನು ರೆಡ್ಯೂಸ್ ಮಾಡ್ಬೋದು, ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಈ ಮೂರು ಪದಾರ್ಥಗಳು ಶುಗರನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ನಮ್ಮ ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದು ಅಂತೇಳಿ, ಈ ಮೂರು ಪದಾರ್ಥಗಳನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇಲ್ಲಿರುವ ಪದಾರ್ಥಗಳು ಮನೆಯಲ್ಲಿರುವ ಪದಾರ್ಥಗಳೇ ಆಗಿವೆ, ಆದರೆ ಅಷ್ಟು ನಮ್ಮ ಶುಗರನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಈ ಮೂರು ಪದಾರ್ಥಗಳನ್ನು ಯಾವ ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಕಾಳು ಜೀರಿಗೆಯನ್ನು ನಾವು ಒಂದು ಸ್ಪೂನ್ ತೊಗೊಂಡ್ರೆ ಸಾಕು. ಇಲ್ಲಿ ನಾನು ಒಂದು ವಾರಕ್ಕಾಗೋಷ್ಟು ನಿಮಗೆ ಈ ಪೌಡರ್ನ ಮಾಡೋದು ಹೇಳ್ತಾ ಇದ್ದೀನಿ, ನೀವು ಇದನ್ನು ಒಂದು ತಿಂಗಳಿಗಾಗೋಷ್ಟು ಮಾಡಿ ಇಟ್ಕೊಳ್ಬೋದು. ಇಲ್ಲಿ ಹೇಳಿದ ಪ್ರಮಾಣವನ್ನು ನೀವು ನಾಲ್ಕು ಪಟ್ಟು ಹಾಕೋದ್ರಿಂದ ನೀವು ಒಂದು ತಿಂಗಳಿಗಾಗೋಷ್ಟು ಇದನ್ನು ಮಾಡಿಟ್ಕೊಳ್ಬೋದು. ಒಂದು ಸ್ಪೂನ್ ಕಾಳು ಜೀರಿಗೆಯನ್ನು ನಾವು ತೊಗೊಂಡ್ರೆ ಎರಡು ಸ್ಪೂನ್ ಓಂಕಾಳು ಅಥವಾ ಅಜ್ವಾನವನ್ನು ತೊಗೊಳ್ಬೇಕು. ನೋಡಿ, ಎರಡು ಸ್ಪೂನ್ ಓಂಕಾಳನ್ನು ತೊಗೊಳ್ಬೇಕು. ಇದು ಇಲ್ಲಿ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಎರಡು ಸ್ಪೂನ್ ಓಂಕಾಳು ಅಥವಾ ಅಜ್ವಾನವನ್ನು ತಗೊಂಡ್ರೆ ನಾಲ್ಕು ಸ್ಪೂನ್ ಮೆಂತೆಕಾಳನ್ನು ನಾವು ತಗೊಳ್ಬೇಕು. ಇಲ್ಲಿ ಮೆಂತೆಕಾಳು ಮತ್ತು ಕಾಳು ಜೀರಿಗೆ ನಾವು ಅಜ್ವಾನವನ್ನು ತೆಗೆದುಕೊಳ್ಳೋದ್ರಿಂದ
ಶುಗರ್ ಇರೋರೇ ಇದನ್ನು ಕುಡಿಬೇಕು ಅಂತ ಇಲ್ಲ, ಯಾರು ಶುಗರ್ ಬಾರ್ಡರ್ ಲೆವೆಲಲ್ಲಿ ಇರ್ತಾರೋ ಅವರು ಸಹಿತ ಇದನ್ನು ಈಗಲೇ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಮುಂದೆ ಶುಗರ್ ಬರೋದೇ ಇಲ್ಲ. ಶುಗರ್ ಹಾಗೆ ಕಂಟ್ರೋಲ್ ಆಗುತ್ತೆ, ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ನೀವು ಶುಗರನ್ನು ಕಂಟ್ರೋಲ್ ಮಾಡ್ಕೊಡ್ಬೋದು. ಇವಾಗ ನೋಡಿ, ಈ ಮೂರು ಪದಾರ್ಥಗಳನ್ನು ನೈಸಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಈ ಪೌಡರ್ನ ಒಂದು ಗಾಜಿನ ಬಾಟ್ಲಲ್ಲಿ ಇಲ್ಲವಾ ಸ್ಟೀಲಿನ ಡಬ್ಬಿಯಲ್ಲಿ ನೀವು ಇದನ್ನು ಹಾಕಿಡಬೇಕು. ಈ ಪೌಡರ್ ಎಷ್ಟು ಪವರ್ಫುಲ್ ಅಂದರೆ ಶುಗರನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಶುಗರ್ ಲೆವೆಲ್ ಎಷ್ಟೇ ಇರಲಿ ಅದನ್ನ ಒಂದು ನಾರ್ಮಲ್ ಲೆವೆಲ್ಗೆ ತರುತ್ತೆ. ಫ್ರೆಂಡ್ಸ್, ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವೆಶನ್ ಬರ್ತಾ ಇರ್ಬೋದು, ಇವಾಗ ಆಲ್ರೆಡಿ ನಾವು ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ತಾ ಇದ್ದೀವಿ, ನಮಗೆ ಶುಗರ್ ಇಷ್ಟೊಂದಿದೆ, ಹೇಗೆ ನಾವು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರ ಜೊತೆಗೆ ಇದನ್ನು ತಗೊಳ್ಬೇಕೋ ಇಲ್ಲ ಟ್ಯಾಬ್ಲೆಟ್ಸ್ ಬಿಟ್ಟು ನಾವು ಇದನ್ನು ತಗೊಳ್ಬೇಕು ಅಂಥೇಳಿ. ಹೌದು ಫ್ರೆಂಡ್ಸ್, ನೀವು ಒಂದು ವೇಳೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು ಸಹಿತ ಈ ಪೌಡರ್ನ ಅದ್ರ ಜೊತೆಗೆ ನೀವು ತಗೊಳ್ಬೇಕು. ಈ ರೀತಿ ನೀವು ಟ್ಯಾಬ್ಲೆಟ್ಸ್ ಜೊತೆಗೇ ಈ ಪೌಡರ್ನ ತೆಗೆದುಕೊಳ್ಳುವುದರಿಂದ ನಿಮ್ಮ ಶುಗರ್ ಲೆವೆಲ್ ಹೈ ಇದ್ರೂ ಸಹಿತ ಅದು ಒಂದು ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಇವಾಗ ನಾವು ಈ ಪೌಡರ್ನ ಯಾವಾಗ ಮತ್ತೆ ಹೇಗೆ ತಗೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ಪೌಡರ್ನ ನೀವು ಒಂದ್ ಸ್ಪೂನ್ ಬಾಯಿಗೆ ಹಾಕೊಂಡು ಮೇಲಿಂದ ನೀರು ಕುಡಿಬಹುದು, ಇಲ್ಲ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೂ ನೀವು ಕುಡಿಬಹುದು. ಈ ಪೌಡರ್ನ ನೀವು ತೆಗೆದುಕೊಂಡ ಮೇಲೆ ಯಾವುದೇ ರೀತಿಯ ಆಹಾರ ತೆಗೆದುಕೊಳ್ಳೋದಾಗ್ಲಿ, ಕಾಫಿ ಟೀ ಕುಡಿಯೋದಾಗ್ಲಿ ಮಾಡಬಾರ್ದು. ಇವಾಗ ನೀವು ಈ ಪೌಡರ್ ಮಾಡುವ ವಿಧಾನವನ್ನ ನೋಡ್ಕೊಂಡ್ರಿ. ನೆಕ್ಸ್ಟ್ ನಾನು ಇನ್ನೊಂದು ಸ್ಟೆಪ್ಪನ್ನು ಹೇಳ್ತೀನಿ ಮತ್ತು ಇನ್ನೊಂದು ಟಿಪ್ಸ್ಗಳನ್ನು ಹೇಳ್ತೀನಿ, ಅದು ತುಂಬಾ ಮುಖ್ಯ ಆಗಿರುತ್ತೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ರಲ್ಲ ಇದು ಎಕ್ಕೆ ಎಲೆ, ಈ ಎಕ್ಕೆ ಎಲೆಯಿಂದ ಶುಗರನ್ನು ಕಂಟ್ರೋಲ್ ಮಾಡ್ಕೋಬೋದು. ತುಂಬ ಜನ ಇವತ್ತಿಗೂ ಎಕ್ಕೆ ಎಲೆ ಬಳಸ್ಬಿಟ್ಟು ಶುಗರನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಎಕ್ಕೆ ಎಲೆ ಸಾಧಾರಣವಾಗಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ, ಖಾಲಿಯಲ್ಲಿ ಪ್ರದೇಶ ಇದ್ದರೆ, ಖಾಲಿ ಸೈಟ್ ಇದ್ದರೆ, ರೋಡ್ ಸೈಡಲ್ಲೆಲ್ಲ ಸಿಕ್ಕೇ ಸಿಗುತ್ತೆ ನಿಮಗೆ ಎಕ್ಕೆ ಎಲೆ ಅಂತ ಹೇಳ್ಬಿಟ್ಟು. ಈ ಎಕ್ಕೆ ಎಲೆ ನಿಮಗೆ ಜಾಸ್ತಿ ಸಿಕ್ತು ಅಂದರೆ ಎಲ್ಲಾದರೂ ರೋಡ್ ಸೈಡಲ್ಲಿ ಒಂದ್ಸಲ ತಂದಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರು ಬರುತ್ತೆ. ಒಂದು ವೇಳೆ ಮನೆ ಹತ್ರ ಇದ್ದರೆ ನೀವು ಡೈಲಿ ಫ್ರೆಶ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾಲ್ಕು ಎಕ್ಕೆ ಎಲೆ ಬೇಕಾಗತ್ತೆ ನಿಮಗೆ ಎರಡೂ ಕಾಲಿಗೂ ಹಾಕಲಿಕ್ಕೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಲಿಗೆ ಹಾಕ್ಕೊಳ್ಬೇಕು ಅಂತೇಳಿ. ಇಲ್ಲಿ ನೋಡಿ, ಎರಡು ಎಕ್ಕೆ ಎಲೆಗಳು ಒಂದು ಪಾದಕ್ಕೆ ಬೇಕಾಗತ್ತೆ. ಎಕ್ಕೆ ಎಲೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ನೀವು ಅದನ್ನು ಪಾದಗಳಿಗೆ ಈ ರೀತಿ ಇಟ್ಕೋಬೇಕು. ನೀವು ಈ ರೀತಿ ಪಾದಗಳಿಗೆ ಇಟ್ಟಾದಮೇಲೆ ಈ ರೀತಿ ಸಾಕ್ಸನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಬಟ್ಟೆನಾದರೂ ನೀವು ನೀಟಾಗಿ ಕಟ್ಕೊಬೋದು. ಈ ಪ್ರಯೋಗವನ್ನು ಯಾವಾಗ ಮಾಡಬೇಕು ಅಂದರೆ ರಾತ್ರಿ ನೀವು ಮಲಗುವುದಕ್ಕಿಂತ ಮೊದಲು ನೀವು ಈ ರೀತಿ ಎಕ್ಕೆ ಎಲೆಯನ್ನು ಇಟ್ಬಿಟ್ಟು ಈ ರೀತಿ ಬಟ್ಟೆಯಿಂದ ನೀಟಾಗಿ ಪ್ಯಾಕ್ ಮಾಡಬೇಕು, ಇಲ್ಲ ಸಾಕ್ಸನ್ನಾದರೂ ಹಾಕ್ಕೋಬೋದು, ಯಾಕಂದರೆ ಎಕ್ಕೆ ಎಲೆ ಆ ಕಡೆ ಕಡೆ ಅಲ್ಗಾಡಬಾರ್ದು. ಈ ವಿಧಾನವನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಈ ವಿಧಾನವನ್ನು ಅನುಸರಿಸಬೇಕು. ಬೆಳಗಾಗೋವರೆಗೂ ಎಕ್ಕೆ ಎಲೆಗಳು ನಿಮ್ಮ ಕಾಲೊಳಗೆ ಇರಬೇಕು. ಹೀಗೆ ಮಾಡೋದ್ರಿಂದ ಒಂದು ವಾರದೊಳಗೆ ನಿಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಇವಾಗ ಮುಖ್ಯವಾದಂಥ ಟಿಪ್ಸ್ಗಳನ್ನ ನೋಡೋಣ. ಈ ಟಿಪ್ಸನ್ನು ಅನುಸರಿಸಿದರೆ ನಿಮಗೆ ಶುಗರ್ ಬರೋದೇ ಇಲ್ಲ, ಒಂದು ವೇಳೆ ಬಂದರೂ ಸಹಿತ ಅದು ಕಂಟ್ರೋಲ್ ಇರುತ್ತೆ, ಶುಗರ್ ಹೈ ಆಗಿದ್ರೂ ಅದು ಕಡಿಮೆ ಆಗುತ್ತೆ. ಇವಾಗ ನಾವು ಏನೇ ಟೆನ್ಷನ್ ಇದ್ರೂ ನಮ್ಮ ಲೈಫಲ್ಲಿ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಮತ್ತು ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರಬೇಕು, ವೆಯ್ಟನ್ನು ಜಾಸ್ತಿ ಆಗಲಿಕ್ಕೆ ಬಿಡಬಾರ್ದು, ನಮ್ಮ ವೆಯ್ಟನ್ನು ಕಂಟ್ರೋಲ್ನಲ್ಲಿಟ್ಕೋಬೇಕು. ಮತ್ತು ಪೌಷ್ಟಿಕವಾದ ಆಹಾರವನ್ನು ಹಿತಮಿತವಾಗಿ ಸಮಯಕ್ಕೆ ಸರಿಯಾಗಿ ಟೈಮ್ ಟು ಟೈಮ್ ತೊಗೊಳ್ಬೇಕು, ಇದರಿಂದ ಶುಗರನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೋದು. ಇನ್ನೊಂದು ಮುಖ್ಯವಾದಂಥ ನಿಮಗೆ ಖುಷಿ ಕೊಡುವಂಥ ಅಂಶ ಅಂದರೆ, ತುಂಬ ಜನ ಶುಗರ್ ಇರೋರು ಅನ್ನ ತಿನ್ಬೋದಾ, ರೈಸ್ ತಿನ್ಬೋದು ಅಂತ ಕೇಳ್ತಾರೆ. ಎಸ್ ಫ್ರೆಂಡ್, ಶುಗರ್ ಇರೋರು ರೈಸನ್ನು ತಿನ್ಬೋದು, ಆದರೆ ರೈಸನ್ನು ನೀವು ಹಿತಮಿತವಾಗಿ ಒಂದು ವಿಧಾನದಲ್ಲಿ ಅದನ್ನು ತಯಾರಿ ಮಾಡಿಕೊಂಡು ನೀವು ರೈಸನ್ನು ತಿಂದರೆ ನಿಮಗೆ ಶುಗರ್ ಬರೋದೇ ಇಲ್ಲ. ಶುಗರ್ ಇರೋರು ಅನ್ನವನ್ನು ಹೇಗೆ ಮಾಡ್ಕೋಬೇಕು ಅನ್ನೋ ವಿಧಾನದ ವಿಡಿಯೋ ಇದೆ, ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫಸ್ಟ್ ನಾನು ಹೇಳಿದಂಥ ಮನೆ ಮದ್ದು ಅಂದರೆ ಆ ಮ್ಯಾಜಿಕ್ ಪೌಡ್ರ್ ಇದೆಯಲ್ಲ, ಪವರ್ಫುಲ್ ಆದಂಥ ಪೌಡ್ರನ್ನು ನೀವು ಡೈಲಿ ಯೂಸ್ ಮಾಡ್ತಾ, ಇಲ್ಲಿ ಹೇಳಿದ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಬಂದರೆ 100% ನೀವು ಶುಗರನ್ನು ಮೇಂಟೈನ್ ಮಾಡ್ಬೋದು, ಟ್ಯಾಬ್ಲೆಟ್ಸನ್ನು ಸಹಿತ ನೀವು ಕಡಿಮೆ ಮಾಡ್ಕೊಳ್ಬೋದು. ಯಾರು ಆರೋಗ್ಯವಂತರಾಗಿರ್ತಾರೋ, ಇಲ್ಲ ಶುಗರ್ ಬಾರ್ಡ್ರಲ್ಲಿ ಇದೆಯಪ್ಪ ಅಂತ ಅಂದ್ಕೊಂಡಿರ್ತೀರಲ್ಲ, ಅಂಥವರು ಈ ವಿಧಾನವನ್ನು ಅನುಸರಿಸ್ತಾ ಬಂದರೆ ಈ ಜನ್ಮದಲ್ಲಿ ಅವರಿಗೆ ಶುಗರ್ ಬರೋದೇ ಇಲ್ಲ. ಅದಲ್ಲದೆ ಶುಗರ್ ಇದ್ದವರು ಸಹಿತ 100+ ವರ್ಷ ಆರೋಗ್ಯವಂತರಾಗಿ ಬೇರೆಯವ್ರಿಗಿಂತ ಚೆನ್ನಾಗಿ ಹೆಲ್ದಿಯಾಗಿ ಇರ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಚಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.